ಇದ್ನೇ ಗೊತ್ತು ಅಂತ ಎತ್ತೋರು ಸಾಕ್ತೋರು ಹಾಕಿರೋ ಶಾಪನೆ ಅಂತ. ಸೋಮ ಸೂರ್ಯ ನಿಜ ಹೇಳ್ತಿದ್ದೀನಿ ಕೇಳಿ, ನಮ್ ಮಗು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಾನ್ ಏನ್ ಆಗ್ತೀನೋ ಏನ್ ಮಾಡ್ಕೋತೀನೋ ನನ್ಗೆ ಗೊತ್ತಿಲ್ಲ. ನೋಡಿ, ಮಗು ಸಿಗ್ಲಿಲ್ಲ ಅಂದ್ರೆ ನೀವು ಮನೆಗೆ ಬರಬೇಡಿ. ದೇವ್ರೆ ನನ್ ಕಾಪಾಡಪ್ಪ, ಇಷ್ಟ ದಿನ ಕೆಟ್ಟ ಕೆಲ್ಸನೇ ಮಾಡ್ತಾ ಇದ್ದೆ, ಎಲ್ಲ ಒಳ್ಳೇದೇ ಆಗ್ಲಿ ದೇವ್ರೆ. ಅಯ್ಯೋ ಇವತ್ತು ಯಾಕೆ ಇವ್ನು ಫೋನೇ ತೆಗಿತಾ ಇಲ್ಲ? ತೆಗಿಯೋ ಬೇಗ ಫೋನು. ಕರ್ಮ ಅಂದ್ರೆ ಇದೆ ಅಂತ ಕಾಣಿಸುತ್ತೆ, ನಾವೊಬ್ರು ಬೆನ್ನಿಗೆ ಚೂರಿ ಹಾಕಿದ್ರೆ ಇನ್ನೊಬ್ರು ನಮ್ಮ ಎದೆಗೆ ಬಂದು ಚೂರಿ ಹಾಕ್ತಾರೆ. ಫೋನೇ ತೆಗಿತಲ್ಲಪ್ಪ ಅವನು, ಒಳ್ಳೆ ಕೆಲಸ ಐತೆ ದೇವ್ರೆ. ಖಂಡಿತ ನಾನು ಈ ಕೆಲಸ ಯಾವತ್ತೂ ಮಾಡಲ್ಲ, ಯಾವತ್ತು ಮಕ್ಕಳು ನಾನು ಬೇರೆ ಮಾಡಲ್ಲ. ಇವತ್ತು ಖಂಡಿತ ನಾನು ಮಾರಿರೋ ಹುಡುಗಿನ ಅವನಿಂದ ಕಾಪಾಡ್ತೀನಿ. ನನ್ನ ಮೇಲೆ ದಯೆ ತೋರಿಸಿ ನನ್ನ ಮಗನ ವಾಪಸ್ ಕೊಡೋಂಗೆ ಮಾಡೋದು ಅಂತಂದೆ. ಕಾಪಾಡಪ್ಪ ನನ್ನಪ್ಪ, ಕಾಪಾಡು. ದೇವ್ರೆ ಕಡೆಗೂ ಸಿಕ್ಕಿಸ್ದಲ್ಲಪ್ಪ. ಪುಟ್ಟ ನಿಂತ್ಕ ಮಾತಾಡ್ಬೇಕು ಕಂದ, ಒಂದ್ ಎರಡು ನಿಮಿಷ ಇರಮ್ಮ. ಅವನನ್ ಯಾಕೆ ಅಲ್ಲಿ ಬಿಟ್ಟು ಬಂದೆ? ಅವ್ನು ಓಡೋದ್ರೆ ಲಾಸ್ ಆಗೋದು ನಂಗೆ. ನಿಮ್ಗೇನು ಲಾಸ್ ಆಗೋದಿಲ್ಲ, ತಗೋ ನಿನ್ ದುಡ್ಡು, ನಾನು ಆ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ದುಡ್ಡು ಬೇಕಾದ್ರೆ ಕೇಳು, ಕೊಡ್ತೀನಿ. ನನ್ ದುಡ್ಡು ಬೇಡ, ಮಗು ಬೇಕಂತ ಆವಾಗ ಹೇಳಿದ್ನಲ್ಲ, ನನ್ನ ಪಾಪದ ಕೂಡ ತುಂಬಾಗಿದೆ. ನಾನ್ ಮಾಡಿರೋ ಅಳಕೆ ಕೆಲಸದಿಂದ ನನ್ ಮಗನೇ ಕಾಣಿಸ್ತಾ ಇಲ್ಲ. ಅವನನ್ನು ನಮ್ ತರ ಯಾರೋ ಕಿಡ್ನಾಪ್ ಮಾಡಿರ್ಬೋದೇನೋ ಏನೋ, ಅದಕ್ಕೆ ಈ ಪಾಪದ ಕೆಲಸ ಬಿಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನಾನು ಆ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ ತಡಿಬೇಡ. ನೀನಿದ್ಯಾ ನಡಿ ಹೋಗೋಣ. ಆಮಾವನ ಅವನ್ಗೆ ಬೇರೆ ಕೆಲಸ ಬಂದ್ಬಿಟ್ಟ, ಅವನ್ ಅಲ್ಗೋಗ್ಬೇಕು. ನಿಮ್ ಮಾವ ಎಲ್ಲಿದಾರಂತ ಕೇಳಿ ತಿಳ್ಕೊಂಡಿದೀನಿ, ನಿಮ್ ಮಾವನ ಹತ್ರ ನಾನ್ ಬಿಡ್ತೀನಿ. ಆದ್ರೆ ಅದಕ್ಕೂ ಮೊದ್ಲು ಒಂದ್ ಕೆಲಸ ಆಗ್ಬಿಟ್ಟಿದೆ, ನನ್ ಮಗ ಇನ್ನು ಮನೆಗೆ ಬಂದಿಲ್ವಂತೆ. ಎಲ್ಲಿಗೆ ಹೋದ್ನು, ಯಾರು ಕರ್ಕೊಂಡೋದ್ರು, ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲು ಅವನ್ ಹುಡ್ಬೇಕು. ಬಾ ಮಗ, ಅದಾ ನಡಿ ಹೇಳ್ತೀನಿ. ಶಂಕ
ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಎಲ್ಲದಿಂದ ಬಾರ ಆಗ್ತಿತ್ತು ಸಿರಿಗಾಳ ನೋಡ್ಕೊಂಡು ಅಂಟೋರಿ ಶಂಗಾಳ ಮಾಡಿ ಆ ಮಗನ ಕೈ ಸಿಗಬಾಳಪ್ಪ ನಮ್ಮ ಹುಡುಗ ಒಂದು ಕಳೆದೋಗ್ಬಿಟ್ಟದ ಈ ಹಸರಂಗಿ ಹಾಕೊಂಡು ನಿಕ್ಕರ್ ಹಾಕೊಂಡು ಬ್ಯಾಗ್ ಹಾಕೊಂಡು ಓಡಾಡ್ತಿದ್ ಹುಡುಗನ ಯಾವ್ದಾರು ನೋಡ್ದನಪ್ಪ ಹೌದು ಬ್ರೋ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಒಬ್ರು ಕರ್ಕೊಂಡು ಹೋಗ್ತಾ ಇದ್ರು ಹೌದಾ ನಿಂದ ಅಮ್ಮ ಯಾಕಡಪ್ಪ ಎತ್ತ ಹೋದ್ರು ಅಂತ ಹೇಳಪ್ಪ ಈ ಕಡೆಯಿಂದಾನೆ ಬಂದ್ರು ಆ ಕಡೆ ಹೋದ್ರು ಯಾವ್ದ್ರಾಗ ಹೋದ್ರು ಬಸ್ನಾಗೆ ಬೈಕ್ನಾಗೆ ಕಾರಾಗೆ ಅದು ಯಾವ್ದೋ ಒಂದು ಗಾಡಿ ಬಂತು ಹತ್ಕೊಂಡು ಹೋದ್ರು ಸರಿ ಕಣಪ್ಪ ಈ ದೇವರು ತುಂಬಾ ಶಕ್ತಿ ಇರೋ ದೇವರು ಅಂತ ಎಲ್ರು ಹೇಳ್ತಾರೆ ಮೊದ್ಲು ಈ ದೇವಸ್ಥಾನಕ್ ಬಂದು ದರ್ಶನ ಮಾಡ್ಕೊಂಡೋದ್ರೆ ಹೋಗಿದ್ ಕೆಲಸ ಆಗ್ತದಂತೆ ಅದಕ್ಕೆ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹೌದು ಮೊದ್ಲು ಬಂದಿಲ್ಲಿ ದೇವ್ರ ದರ್ಶನ ಮಾಡ್ಕೊಂಡೋದ್ರೆ ಹೋಗೋ ಕೆಲಸ ಎಲ್ಲ ಸರಿಯಾಗುತ್ತಮ್ಮ ಅದಕ್ಕೆ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾನು ಹೋಗಿ ನನ್ ಮಗನ್ ಹುಡ್ಕೊಂಡ್ ಬರ್ತೀನಿ ನೀನ್ ನಾನ್ ಬರೋ ತನಕ ಎಲ್ಲೋ ಹೋಗ್ಬಾರ್ದು ದೇವ್ರು ನಿನ್ ಒಳ್ಳೇದ್ ನೋಡುತ್ತೆ ಇಲ್ಲೇ ಎಲ್ಲಾದ್ರೂ ಕುತ್ಕೊಂಡಿರು ನಾನ್ ಬೇಗ ಬಂದ್ಬಿಡ್ತೀನಿ ಹೋಗಿ ಪುಟ್ಟ ನನ್ ಮಗ ಬೇಗ ಸಿಗಲಿ ಅಂತ ವಿಶ್ ಮಾಡಲ್ವೇನಪ್ಪ ವಿಶ್ ಅಂದ್ರೆ ತಿಳಿದೋಗಿರೋ ನನ್ ಮಗ ಬೇಗ ಸಿಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊ ಅಂತ ಮಾಮ ಬಾಳ ಒಳ್ಳೆಯವರು ನಮ್ಮ ಮಾಮ ನೋಡ್ಕೊಕ್ಕೆ ಸಹಾಯ ಮಾಡ್ತಾರೆ ಆದ್ರೆ ಪಾಪ ಅವ್ರ ಮಗಿನ ಕಾಣ್ತಿಲ್ವಂತೆ ನಂಗೂ ದಾರಿ ತೋರ್ಸಂಗೆ ಅವ್ರಿಗೂ ದಾರಿ ತೋರ್ಸು ಅಯ್ಯ ಸೇವನೆ ನೀವನ್ನ ಇಲ್ಲೇ ಇದ್ರ ಮಾಮ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮಗ ಸಿಗ್ಲಿ ಅಂತ ಬಿರ್ನೆ ಹೋಗಿ ಮೊದ್ಲು ನಿಮ್ ಮಗ ನುಡ್ಕಿ ಆಮೇಕೆ ನಮ್ ಮಾಮ ನುಡ್ಕುವಂತೆ ಬಿರ್ನೆ ಹೋಗಿ ಪ್ರಾಮಿಸ್ ಮಾಡ್ತೀಯ ನಾನು ನನ್ನ ಹೃದಯ ಅಂತರಾಳದಿಂದ ಪ್ರೀತಿಸ್ತೀನಿ ನನ್ನ ನಿನ್ನ ಮಧ್ಯ ಯಾರು ಬರಲ್ಲ ಯಾರು ಬರಕ್ಕೂ ನಾನು ಬಿಡಬೇಕು ಕೆಟ್ಕನ್ಸ್ಬಿತ್ತು ಕೆಂಪಿ ವಾಟ್ ಹ್ಯಾಪನ್ ಚೈಲ್ಡ್ ವಾಟ್ಸ್ ಬಾದರಿಂಗ್ ಯು ನನಗ್ ತುಂಬಾ ಭಯ ಆಗ್ತಿದೆ ಡ್ಯಾಡ್ ಕಾರಣ ಸಂಗಮ್ ನನಗ್ ಚೀಟ್ ಮಾಡ್ತಿದ್ದಾನೆ ಅದನ್ನ ಮುಚ್ಚಾಕೋಕೆ ದಿನಕ್ಕೊಂದೊಂದು ಡ್ರಾಮಾ ಮಾಡ್ತಿದ್ದಾನೆ ಅವನ್ ಓವರ್ ಆಕ್ಟಿಂಗ್ ನೋಡಿ ನೋಡಿ ನನಗ್ ಸಾಕಾಗಿ ಹೋಗಿದೆ ಕ್ಲಾರಿಟಿ ಇರಲಿ ದೀಪಿಕಾ ನಿನ್ ಮಾತಲ್ಲಿ ನಿಮ್ ಮಳಿಯನ್ಗೆ ಒಂದು ಅಫೇರ್ ಇದೆ ಅವಳನ್ನ ನೋಡೋಕೆ ಅಂತಾನೆ ಮೇಲ್ಕೋಟೆಗೆ ಪ್ರೋಗ್ರಾಮ್ ಹಾಕೊಂಡು ಹೋಗಿದ್ದ
ಅಲ್ಲಿಂದ ಬಂದ್ಮೇಲೆ ಗಿರ್ಜಾ ಗಿರ್ಜಾ ಅಂತ ಕನ್ವರ್ಸೋದಕ್ ಶುರು ಮಾಡ್ದ. ಯಾವ್ದಕ್ ಟ್ರಾನ್ಸ್ ಅಲ್ಲಿ ದೀಪಿಕಾ ನೀನ್ ಅವಳನ್ನ ಕೊಲೆ ಮಾಡಿದ್ಯ ಅಂತ ದೀಪಿಕಾನ ಹಿಡ್ಕೊಂಡು ಡಾಲಿ ನಾನ್ ಹೋಗಿ ಅವನ್ನ ದಬಾಯ್ಸ್ ಕೇಳ್ದಾಗ ಅವ್ನ್ಗಿರೋ ಅಫೇರ್ ಹೆಸರು ಗಿರ್ಜಾ ಅಂತ ಗೊತ್ತಾಯ್ತು ಡ್ಯಾಡ್. ಈ ಫೇಮಸ್ ಬಿಸ್ನೆಸ್ ಮ್ಯಾನ್ ಧೀರೇಂದ್ರ ಅರಸ್ ಅವ್ರ ಮಗಳಿಗೆ ಸೆಕೆಂಡ್ ಹ್ಯಾಂಡ್ ಗಂಡ ಅನ್ನೋದನ್ನ ಹೇಗ್ ಡೈಜೆಸ್ಟ್ ಮಾಡ್ಕೊಳ್ಳಿ ಡ್ಯಾಡ್? ನೋಡಿದ್ರೇನೆ ನನ್ ಮೈಗೆ ಮುಳ್ಚುಚ್ಚದಾಗ ಆಗ್ತಿದೆ. ನೀವ್ ಅವನ್ ಜೊತೆ ಒಂದ್ಸಲಿ ಮಾತಾಡಿ ಡಾಲಿ, ಇದನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಿ. ಎಂಟರ್ಟೈನ್ ಜೆ ಜೆ ಅದೇ ಚಾಲಿ, ನೀವು ಅಂದ್ರೆ ಅವನಿಗೆ ತುಂಬಾ ರೆಸ್ಪೆಕ್ಟ್ ಇದೆ. ನೀವ್ ಒಂದ್ಸಲಿ ಮಾತಾಡಿದ್ರೆ ಇದೆಲ್ಲ ಸಾಚತ ಆಗುತ್ತೆ. ಬೆಂಗಳೂರು ಅಂದ್ರೆ ನಮ್ಮೂರ್ಗಿಂತ ದೊಡ್ಡದು ಅಂತ ಗೊತ್ತು, ಆದ್ರೆ ಈ ಪಾಟಿ ದೊಡ್ಡದು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಒಂದೊಂದಪ್ಪ ದಿಗ್ಲೈತದೆ. ಇಲ್ಲಿ ಓಡೋ ಗಾಡಿಗಳು, ದೊಡ್ಡ ದೊಡ್ಡ ಮನೆ, ಜೋ ಜೋರಾಗ ಶಬ್ದಗಳು, ಬಣ್ಣ ಬಣ್ಣ ಬಟ್ಟೆ ಹಾಕೊಂಡಿರೋ ಮನುಷ್ಯರು. ಅವಯ್ಯ ಹೇಳ್ದಂಗೆ ಇಳ್ದೆ ನಾನು ಜಾತ್ರೆನೇ ಬಿಡು.